ಲೋಕಸಭಾ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಉತ್ತಮ ಬೆಂಬಲ ಸಿಕ್ಕಿದೆ. ಮತದಾರರು ಉತ್ಸಾಹದಿಂದ ಮತದಾನ ಮಾಡ್ತಾ ಇದ್ದಾರೆ ಎಂದು ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಹೇಳಿದರು. ಎಲ್ಲ ಕಡೆ ರೆಸ್ಪಾನ್ಸ್ ಚೆನ್ನಾಗಿದೆ ರೀ. ಇವತ್ತು ವೋಟಿಂಗ್ ಕೂಡ ನಾನು ಎಲ್ರಿಗೂ ಸ್ಪೀಚಲ್ಲಿ ಅಪೀಲ್ ಮಾಡಿದ್ದೆ, ಎಲ್ರಿಗೂ ತಪ್ಪದೇ ಮತದಾನ ಮಾಡಿ ಅಂತ. ಸೊ ಈಗಾಗಲೇ ನಾನು ಎಲ್ಲ ಬೂತ್ಗಳಲ್ಲಿ ವಿಸಿಟ್ ಮಾಡ್ತೀನಿ. ವೋಟಿಂಗ್ ಹೇಗಿದೆ ಅಂತ ಇನ್ನೂ ಮುಂದೆ ಆಗ್ಬೋದು ಅನ್ಸುತ್ತೆ. ಮೇ ಬಿ ಹನ್ನೊಂದರೊಳಗೆ ಮತ್ತೆ ಆಮೇಲೆ ಮೇ ಬಿ ಬಹುಶಃ ಮಧ್ಯಾಹ್ನ ಕಡಿಮೆ ಆಗ್ಬೋದು. ಮತ್ತೆ ಐ ತಿಂಕ್ ಲಾಸ್ಟ್ ಕೊನೆ ಸಮಯದಲ್ಲಿ ಎಲ್ಲರೂ ಜಾಸ್ತಿ ಜಾಸ್ತಿ ಪರ್ಸೆಂಟೇಜ್ ಆಗುತ್ತೆ. ಫಸ್ಟ್ ಫೇಸ್ದಲ್ಲಿ 69% ಆಗಿದೆ ಮೇಡಮ್, ಸೆಕೆಂಡ್ ಫೇಸ್ದಲ್ಲಿ ಅದಕ್ಕಿಂತ ಹೆಚ್ಚಾಗುವ ನಿರೀಕ್ಷೆ ಬರ್ತಾ ಇಲ್ಲ. ಇವತ್ತು ಬೆಳಗಿನ ವಾರ್ತಾ ನೋಡಿದ್ರೆ ಇನ್ನೂ ಕಡಿಮೆ, ಅದನ್ನು 14% ಬರ್ತಾ ಇಲ್ಲ. ಇನ್ನೂ ಬರ್ಬೋದು ಅನ್ಸುತ್ತೆ. 10-11 ಗಂಟೆ ಎಲ್ಲ ತಮ್ಮ ಕೆಲಸ ಮನೆ ಕೆಲಸಗಳನ್ನು ಮುಗಿಸ್ಕೊಂಡು ಬರ್ಬೋದು ಅನ್ಸುತ್ತೆ. ಕ್ಷೇತ್ರ ಪ್ರವಾಸ ಮಾಡ್ತಾ ಇದ್ದಾರೆ? ಹೌದು, ಈಗ ಗಂಗಾ ಕ್ಷೇತ್ರ ಫಸ್ಟ್ ಇಲ್ಲಿ ನಾನು ವೋಟ್ ಹಾಕಿ ಇಲ್ಲಿ ಸ್ವಲ್ಪ ಪೂಜೆಯನ್ನು ನೋಡಿ ಆಮೇಲೆ ಆ ಸೈಡ್ ನಿಪ್ಪಾಣಿ ಮತ್ತೆ ಚಿಕ್ಕೋಡಿಯಲ್ಲಿ ಹೋಗ್ತೀನಿ. ಜನ ಈ ಬಾರಿ ಕಾಂಗ್ರೆಸ್ ಬಯಸ್ತಾ ಇದ್ದಾರೆ, ಮತ್ತೆ ನಮ್ಮ ಪರವಾಗಿ ಜನ ನಮ್ಮ ಕೈ ಹಿಡಿತಾರೆ ಅಂತ ನಮಗೆ ಭರವಸೆ ಇದೆ. ಮಂಗಳವಾರ ಸುದ್ದಿಗಾರರೊಂದಿಗೆ ಮಾತನಾಡಿ, ನಮ್ಮ ಸರ್ಕಾರದ ಯೋಜನೆಗಳು ನಮಗೆ ಈ ಬಾರಿ ಕೈ ಹಿಡಿಯಲಿವೆ. ಮತದಾರರು ಉತ್ಸಾಹದಿಂದ ಮತ ಚಲಾಯಿಸ್ತಾ ಇದ್ದಾರೆ, ಯಾರು ಮತದಾನದಿಂದ ದೂರ ಉಳಿಯಬಾರದು ಎಂದರು. ರಾಜಶೇಖರ್, ಹಿರೇಮಠ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.